ಮಾಯದ ಕತ್ತರಿ ನೋಡ್ಕೊಳ್ಳಿ. ಈ ಮಾಯದ ಕತ್ತರಿ ಹೇಗಪ್ಪ ಅಂತಂದ್ರೆ, ಈ ಕತ್ತರಿ ಕಣ್ಣಿಗೆ ಕಾಣಿಸಲ್ಲ, ಹಾಗಂತೇಳಿ ಇಲ್ಲ ಅಂತಲ್ಲ, ಇದೆ ಅಂತ ಹೇಳೋದಕ್ಕಾದ್ರೆ ನಾನು ಏನ್ ಮಾಡ್ಬೇಕೀಗ, ಈ ಹಗ್ಗವನ್ನ ತುಂಡು ಮಾಡ್ಬೇಕು. ಅದಕ್ಕೆ ಈ ಮಾಯದ ಕತ್ತರಿಯಿಂದ ಆಗ ಮಾಡಿದ ಹಾಗೆ ಹಗ್ಗವನ್ನು ಹೀಗೆ ಹಿಡ್ಕೊಂಡು ಮಾಯದ ಕತ್ತರಿ ತಗೊಂಡು ಅವ್ರ ಕಡಾಬ್ರ ಅಂತ ಹೇಳಿದ್ರೆ ಹಗ್ಗ. ಆದ್ರೆ ತಾನು ಕಟ್ ಮಾಡಿರೋದು ಮಾಯದ ಕತ್ತರಿಯಿಂದಾಗಿರೋ ಕಾರಣ ಅವ್ರ ಕಡಾಬ್ರ ಅಂತ ಹೇಳಿ ಮಾಡಿದ್ರೆ ಹಗ್ಗ ಮತ್ತೆ ಹೋಗ್ತಾ ಇದೆ. ನಿಮ್ಗೆ ಯಾಕೋ ಹಿಂದಿನವ್ರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂತ ಅನ್ಕೊಳ್ತೀನಿ. ಈ ಹಗ್ಗವನ್ನ ಹಗ್ಗದ ಎರಡು ತುದಿಗಳನ್ನ ಗಂಟು ಹಾಕಿದ್ದೇನೆ. ಗಂಟು ಹಾಕಿ ನನ್ನ ಮಾಯದ ಕತ್ತರಿಯಿಂದ ಅವ್ರ ಕಡಾಬ್ರ ಅಂತ ಹೇಳಿದ್ರೆ ಹಗ್ಗ ಮತ್ತೆ ತುಂಡು. ಕ್ಲಾಪ್ಸ್ ಮಾಡ್ಬೇಕು. ಬಟ್ ಮೇಡಮ್ ಏನೇ ಹೇಳಿ ಏನೇ ಮಾಡ್ಲಿ ಕತ್ತರಿ ಕಾಣಲ್ಲ, ಹಾಗಾಗಿ ಹಗ್ಗ ಕಟ್ಟಾದ್ರು ಯಾರು ನಂಬಲ್ಲ, ಹಗ್ಗ ಒಂದೇ ಇದೆ ಅಂತ ಹೇಳ್ತಾರೆ. ಬಟ್ ಇದನ್ನ ನಾನು ತುಂಬಾ ಸರ್ತಿ ಮಾಡಿದೀನಿ. ಎಷ್ಟೇ ಸರ್ತಿ ಮಾಡ್ಲಿ, ನಾನು ಎಷ್ಟೇ ಸರ್ತಿ ನನ್ನ ಈ ಮಾಯದ ಕತ್ತರಿಯನ್ನು ಹೀಗೆ ತೋರಿಸ್ಲಿ, ಯಾರು ನನ್ನ ನಂಬಲ್ಲ. ಆದ್ರೆ ಮತ್ತೆ ಮತ್ತೆ ನಾನು ಮಾಯದ ಕತ್ತರಿಯನ್ನು ಬಳಸ್ತಾನೆ ಇರ್ತೇನೆ. ಮತ್ತೆ ಮತ್ತೆ ನಾನು ಎರಡು ಹಗ್ಗದ ಈ ತುದಿಗಳನ್ನು ಹೀಗೆ ಗಂಟು ಹಾಕ್ತಾನೆ ಇರ್ತೇನೆ. ಆದರೂ ಕಟ್ ಮಾಡಲಿಕ್ಕೆ ಹೋಗ್ತೇನೆ, ಯಾರೂ ನನ್ನ ನಂಬಲ್ಲ, ಆದರೂ ನಾನು ಬಿಡಲ್ಲ. ಬಟ್ ನಾನೀಗ ಮತ್ತೆ ಹೀಗೆ ಗಂಟು ಹಾಕ್ತೇನೆ ಅಂತ ಹೇಳುವಾಗ ಎಲ್ಲರೂ ಅಂದ್ಕೊಳ್ತಾರೆ ನಾನು ಈಗ ಮತ್ತೆ ಮಾಯದ ಕತ್ತರಿ ತೆಗಿತೇನೆ, ಮತ್ತೆ ತುಂಡು ಮಾಡ್ತೇನೆ ಅಂತ. ಬಟ್ ಮಾಯದ ಕತ್ತರಿ ಇದೆಯಲ್ಲ, ಅದು ಕಟ್ ಮಾಡಲಿಕ್ಕೆ ಮಾತ್ರ ಉಪಯೋಗಿಸೋದಲ್ಲ, ಜಾಯಿಂಟ್ ಅವ್ರ ಕಡಾಬ್ರ ಅಂತ ಹೇಳಿದ್ರೆ ನಿಮ್ಮ ಎದುರೇ ಹಾಕಿದಂತಹ ಒಂದು ಗಂಟು ಮಾಯದ ಕತ್ತರಿ ನನ್ನದೇ, ಇದು ನನ್ನ ಸ್ವಂತದ್ದೇ. ಆಗಾಗ ನಾನು ಕಟ್ ಮಾಡ್ತಾನೆ ಇರ್ತೇನೆ, ಮಾಯದ ಕತ್ತರಿ ಇದೆಂತ ಪ್ರೂವ್ ಮಾಡ್ತಾನೆ ಇರ್ತೇನೆ. ಯಾರು ನಂಬಲ್ಲ ನಂಬಿದ್ರೆ ನಾನು